ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಅಕ್ಟೋಬರ್ ತಿಂಗಳ ಧನುಸು ರಾಶಿಯ ಭವಿಷ್ಯ. ವೀಕ್ಷಕರೇ, ಈ ಧನುಸು ರಾಶಿಯವರಿಗೆ ಈ ಮಾಸದಲ್ಲಿ ಖಾಸಗಿ ಉದ್ಯೋಗದವರಿಗೆ ಧನಲಾಭ, ವಿಶೇಷವಾಗಿ ಧನಲಾಭ ಪ್ರಾಪ್ತಿಯಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಅಕ್ಟೋಬರಲ್ಲಿ ಅವರಿಗೆ ಖಾಸಗಿ ಉದ್ಯೋಗಿಗಳಿಗೆ ಅವರಿಗೆ ಧನಲಾಭ ಪ್ರಾಪ್ತಿಯಾಗುವ ಯೋಗಗಳು ಅವರಿಗೆ ಇದೆ. ಅದೇ ರೀತಿಯಲ್ಲಿ ಸಹ ಗುರುವಿನ ಬಲ ಅವರಿಗೆ ಇರೋದ್ರಿಂದ ಅವರಿಗೆ ಆಸ್ತಿ ಖರೀದಿ ಮಾಡುವ ಯೋಗ ಹಾಗೂ ಪಿತ್ರಾರ್ಜಿತ ಆಸ್ತಿ ಬರುವ ಯೋಗ ಹಾಗೂ ಭೂಮಿ ಖರೀದಿ ಮಾಡುವ ಯೋಗ, ಈ ರೀತಿಯಲ್ಲಿ ಅವರ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇದೆ. ಧನುಸು ರಾಶಿಯವರಲ್ಲಿ ಈ ರೀತಿಯಲ್ಲಿ ಯೋಗ ಬರುವುದರಿಂದ ಅವರಲ್ಲಿ ಯಾವುದೇ ಒಂದು ಗಂಡಾಂತರ ವಿಚಾರಗಳನ್ನು ಬರೋದಿಲ್ಲ. ಹಾಗೂ ಧನುಸು ರಾಶಿಯವರಲ್ಲಿ ಮನೆ ಕುಟುಂಬದಲ್ಲಿ ಎಷ್ಟೋ ದಿನ ಶುಭ ಕಾರ್ಯ ಮಾಡಬೇಕು, ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಹತೋಟಿ ಇದ್ದರೂ ಸಹ ಈ ಅಕ್ಟೋಬರಲ್ಲಿ ಆ ಮಂಗಳ ಕಾರ್ಯಕ್ಕೆ ಪ್ರಾಪ್ತಿಯಾಗುವಂಥ ಸಂದರ್ಭಗಳು ಖಂಡಿತವಾಗಲೂ ಬರ್ತದೆ. ಅರ್ಥ ಮಾಡಿಕೊಳ್ಳಿ, ಮೂಲ ನಕ್ಷತ್ರದವರಿಗೆ ದುಡುಕು ನಿರ್ಧಾರಗಳಿಂದ ಪಶ್ಚಾತ್ತಾಪ ಆಗುವ ಸಾಧ್ಯತೆಗಳು ಸಹ ಇದೆ. ಅರ್ಥ ಮಾಡಿಕೊಳ್ಳಿ, ಅವರ ಒಂದು ಕುಟುಂಬದಲ್ಲಿ ಬಂಧು ಬಳಗದಿಂದಾಗಿರ್ಬೋದು, ಈ ಮೂಲ ನಕ್ಷತ್ರದಿಂದ ಜನನ ಆದವರಿಗೆ ಧನುಸು ರಾಶಿಯಲ್ಲಿ ಅತಿ ವಿಶೇಷವಾದದ್ದು ಮೂಲ ನಕ್ಷತ್ರ. ಈ ಮೂಲ ನಕ್ಷತ್ರದಲ್ಲಿ ಸ್ವಲ್ಪ ದುಡುಕು ಮಾತಿನಿಂದ ಅವರ ಕುಟುಂಬದಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇದೆ. ಅದರಿಂದ ಅವರು ಪಶ್ಚಾತ್ತಾಪ ಅನುಭವಿಸ್ಕೊಂಡು ಹಿರಿಯರಿಗೆ ಕ್ಷಮೆಯಾಚನೆಗಳನ್ನು ಕೇಳುವ ಸಾಧ್ಯತೆ ಸಹ ಇರುತ್ತದೆ. ಅದರಿಂದ ಎಚ್ಚರಿಕೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಆದರೂ ಅದೇ ರೀತಿಯಲ್ಲಿ ಸಹ ಪ್ರಭಾವ ವ್ಯಕ್ತಿಗಳಾಗಿರುವಂಥವರು ಸೊ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಇಲ್ಲ ಉದ್ಯೋಗದಲ್ಲಾಗಿರ್ಬೋದು ಅವರಿಗೆ ಗೌರವ ಸಲ್ಲುವ ಯೋಗಗಳು ಸಹ ಇದೆ. ಅರ್ಥ ಮಾಡಿಕೊಳ್ಳಿ, ಇವಾಗ ಉದ್ಯೋಗದಲ್ಲಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಾಮುಖ್ಯತೆಗಳನ್ನು ತಗೊಳ್ತಾರೆ, ಅಂಥವ್ರಿಗೆ ಸ್ವಲ್ಪ ಗೌರವ ಹಿರಿಯರಿಂದ ಗೌರವ ಸಿಗುವ ಸಾಧ್ಯತೆಗಳು ಸಹ ಇದೆ ವೀಕ್ಷಕರೇ. ಅಂಥವರು ಸಹ ಈ ಒಂದು ಎಲ್ಲ ಗುರಿಗಳನ್ನು ಮುಟ್ಟಿ ಹಾಗೂ ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಆಗಿ ಆರೋಗ್ಯದಲ್ಲಿ ಚೇತರಿಕೆಗಳನ್ನು ಈ ತಿಂಗಳಲ್ಲಿ ಹಾಕ್ತಾರೆ. ಹಾಗೂ ಯಾವುದೇ ಒಂದು ಹಾಗೂ ಹೆಣ್ಣುಮಕ್ಕಳಲ್ಲಿ ಈ ಧನುಸು ರಾಶಿ ಹೆಣ್ಣುಮಕ್ಕಳಲ್ಲಿ ಸೌಂದರ್ಯಕ್ಕೆ ಅತಿ ಹೆಚ್ಚಾದ ಒಂದು ಪ್ರಾಮುಖ್ಯತೆಗಳನ್ನು ಅವರು ಕೊಡ್ತಾರೆ. ಅರ್ಥ ಮಾಡಿಕೊಳ್ಳಿ, ಈ ಸೌಂದರ್ಯಕ್ಕೆ ಅತಿ ಹೆಚ್ಚಾಗಿ ಹೆಣ್ಣುಮಕ್ಕಳು ಪ್ರಾಮುಖ್ಯತೆ ಕೊಡೋದ್ರಿಂದ ಅವರಲ್ಲಿ ಒಂದು ಒಳ್ಳೆಯ ಒಂದು ಸೌಂದರ್ಯದಲ್ಲಿ ವಿಚಾರಗಳನ್ನು ಅತಿ ಹೆಚ್ಚಾಗಿ ಬರ್ತದೆ ಹೆಣ್ಣುಮಕ್ಕಳಲ್ಲಿ. ಅದೇ ರೀತಿಯಲ್ಲಿ ಸಹ ಈ ಲೋಹ, ಎಣ್ಣೆ ಅಥವಾ ಮಾರುಕಟ್ಟೆಗಳಲ್ಲಿ ಧನಾತ್ಮಕ ಲಾಭಗಳನ್ನು ಅವರಿಗೆ ಸಿಗುತ್ತೆ ವೀಕ್ಷಕರೇ. ಯಾವುದೇ ಒಂದು ಚಿನ್ನಾಭರಣಗಳಲ್ಲಾಗಿರ್ಬೋದು, ಕಬ್ಬಿಣ ಅಂಶ ಆಗಿರ್ಬೋದು ಹಾಗೂ ಎಣ್ಣೆ ಪದಾರ್ಥಗಳಾಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ವ್ಯಾಪಾರ ಅಭಿವೃದ್ಧಿಗಳಲ್ಲೂ ಸಹ ಅವರು ಯಾವುದು ನಷ್ಟಗಳನ್ನು ಅನುಭವಿಸ್ಕೊಂಡು ಇಲ್ಲಿವರೆಗೂ ಬಂದಿರ್ತಾರೋ ಅಂಥವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ವಿಶೇಷವಾದ ಒಂದು ಲಾಭ ಧನ ಲಾಭಗಳನ್ನು ಬರುವ ಸಾಧ್ಯತೆಗಳು ಇವೆ. ಬರೀ ಏನಪ್ಪ ದೊಡ್ಡವರು ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಬರುತ್ತಾ ಅನ್ನೋದಲ್ಲ ವೀಕ್ಷಕರೇ. ಧನುಸು ರಾಶಿಯವರು ಒಂದು ಸಣ್ಣ ಪ್ರಮಾಣವಾಗಿ ಪ್ರಾರಂಭ ಮಾಡಿರೋ ಉದ್ಯೋಗದವರಿಗೂ ಸಹ ಅವರಿಗೆ ಧನಲಾಭ ಪ್ರಾಪ್ತಿಯಾಗುತ್ತೆ. ನಷ್ಟ ಆಗ್ತಿರೋರು ಈ ತಿಂಗಳಲ್ಲಿ ಚೇತರಿಕೆ ಮಟ್ಟಕ್ಕೆ ಬಂದಿರ್ತಾರೆ, ಅಂಥವರು ಸಹ ಖಂಡಿತವಾಗಲೂ ಅವ್ರಿಗೆ ಒಳ್ಳೆಯ ಫಲ ಸಿಗುತ್ತೆ. ಹಾಗೂ ಇವರು ಧನುಸು ರಾಶಿಯವರಿಗೆ ವಿಶೇಷವಾಗಿ ಯಾವ ದೈವ ಅನುಗ್ರಹ ಆಗಬೇಕು, ಯಾವುದು ನಷ್ಟ ಆಗ್ತಾ ಇದೆ ಅದರಿಂದ ಚೇತರಿಕೆ ಆಗಬೇಕು, ನನಗೆ ಕಾನ್ಫಿಡೆಂಟ್ ಜಾಸ್ತಿ ಬರಬೇಕು, ಧೈರ್ಯ ಜಾಸ್ತಿ ಬರಬೇಕು, ತಾಳ್ಮೆ ಜಾಸ್ತಿ ಬರಬೇಕು ಅಂತಂದರೆ ಅವರು ಶಿವನ ಪ್ರಾರ್ಥನೆಗಳನ್ನು ಮಾಡಬೇಕಾಗುತ್ತೆ ಹಾಗೂ ಶಿವನ ದರ್ಶನಗಳನ್ನು ಮಾಡಬೇಕಾಗ್ತದೆ. ಈ ಒಂದು ಮಾಸದಲ್ಲಿ ಶಿವನ ದರ್ಶನ ಈ ರಾಶಿಯವರು ವಿಶೇಷವಾಗಿ ಮಾಡಿದ್ರೆ ಅವರಿಗೆ ಅವರ ಮಾಡಿರುವ ಕರ್ಮದ ಫಲಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಅವರಿಗೆ ಶುಭ ಫಲಗಳನ್ನು ಬರ್ತದೆ. ಹಾಗೂ ಇವರಿಗೆ ಅದೃಷ್ಟವಾದ ಸಂಖ್ಯೆ ಅವರಿಗೆ ವಿಶೇಷವಾಗಿ 7 ಅಂತ ಬರ್ತದೆ. ಹಾಗೂ 7ನೇ ತಾರೀಕು, 7ನೇ ನಿಮಿಷ, 7ನೇ ವಾರ ಯಾವುದೇ ವಿಶೇಷವಾಗಿ ನೀವು ತಗೊಂಡ್ರೂ ಸಹ ಅದರಲ್ಲಿ ಒಳ್ಳೆಯ ಫಲ ಸಿಗ್ತದೆ, ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಹಾಗೂ ಧನುಸು ರಾಶಿಯವರು ಸಹ ಯಾವುದೇ ವಿಚಾರಗಳು ಹಾಗೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.